ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅದ ನಾವೆಲ್ಲರೂ ಸೇರ್ಕೊಂಡು ಸಿನಿಮಾ ಮಾಡಿದ್ವಿ, ಸಿನಿಮಾ ಮಾಡೋದಷ್ಟೇ ನಮ್ ಕೆಲಸ, ಬಟ್ ಅದನ್ನ ಆಡಿಯನ್ಸ್ಗೆ ಜನರಿಗೆ ತಲುಪಿಸೋದು ನಿಮ್ಗಳ ಮುಖಾಂತರ ಅಂತಾನೆ ಅದು ಸಾಧ್ಯ ಆಗಿದ್ದು. ಅಂಡ್ ಅದನ್ನ ಅಷ್ಟು ಅಚ್ಚುಮಟ್ಟಕ್ಕೆ ಅಂಡ್ ಎಲ್ರಿಗೂ ರೀಚ್ ಆಗಂತ ನೀವು ಮಾಡಿದ್ದೀರಾ. ಅಂಡ್ ಮೊದಲನೇದಾಗಿ ಇಲ್ಲಿರೋ ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು. ಅಂಡ್ ಈ ಸಿನಿಮಾ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ವಿಜಯ್ ಸರ್ಗೆ ಹೇಳಬೇಕು. ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಅವರು ನನ್ನ ಹತ್ರ ಬಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಆ್ಯಂಡ್ ಇವತ್ತೊಂದು ಸ್ವಲ್ಪ ಆದರೂ ಆ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂದರೆ ನನಗೆ ಸಂತೋಷ ಆಗಿದೆ. ಸೊ ವಿಜಯ್ ಸರ್ಗೆ ಡೆಫಿನೆಟ್ಲಿ ಇಡೀ ಹೊಂಬಾಳೆ ತಂಡಕ್ಕೆ ನನ್ನ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್, ಸಂತೋಷ್ ಸರ್ ಅಂದರೆ ನನಗೊಂಥರ ಗುರುಗಳ ಥರ, ನನ್ನ ಬ್ರದರ್ ಥರ, ನನ್ನ ಫ್ರೆಂಡ್ ಥರ, ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಆದರೆ ಇವತ್ತು ನೀವು ಸ್ಕ್ರೀನ್ ಮೇಲೆ ಅದು ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಅವರು, ಮತ್ತು ಸಂತೋಷ್ ಅವ್ರ ಜೊತೆಗಿದ್ದ ಅವ್ರ ಟೀಮು, ನಮ್ಮ ಸಾಗರ್ ಅವರಾಗಲಿ, ಅರುಣ್ ಅವರಾಗಲಿ, ಗೌತಮ್, ಲಿಖಿತ್, ಅಕ್ಷಯ್, ಸುನಿಲ್, ಪ್ರತಿಯೊಬ್ಬರು ನನ್ನ ಹತ್ರ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯನೂ ಹೇಳ್ಕೊಟ್ಟಿದ್ದಾರೆ. ಆದರೆ ಆಫೀಸಲ್ಲಿ ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಿಂದಾಗಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು. ವರ್ಕ್ಶಾಪ್ಸ್ ನಡೀದಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ಸು, ಡೈಲಾಗ್ ಡೆಲಿವರಿ, ವಾಯ್ಸ್ ಮಾಡ್ಯುಲೇಷನ್ಸು, ಪ್ರತಿಯೊಂದೂ ಲೈಕ್ ನಾನು ಫಸ್ಟ್ ಟೈಮ್ ಅಲ್ಲ, ಸುಮಾರು ತಪ್ಪು ಮಾಡ್ತಾನೆ ಇದೆ, ಬಟ್ ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಪುಗಳನ್ನೆಲ್ಲ ತಿದ್ದಕ್ಕೆ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಸರ್ ಇಡೀ ಟೀಮ್ಗೆ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್, ಇಂಥ ಒಂದು ಅವಕಾಶ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಫಸ್ಟಿಂದ ನನಗೆ ಆಸೆ ಇತ್ತು. ಆ್ಯಂಡ್ ನನ್ನ ಮೊದಲನೇ ಸಿನಿಮಾಗೆ ನನಗೆ ಆಸೆ ಈಡೇರ್ತು ಅಲ್ಲ, ನನಗೆ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದರೆ, ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗ ಕಲಿಯೋ ಜೊತೆಗೆ ಇಡೀ ಶೂಟಿಂಗು ಇಡೀ ಎಕ್ಸ್ಪೀರಿಯನ್ಸ್ ಅಂತೂ ಮಜವಾಗಿರುತ್ತೆ. ಆದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಪ್ರತಿಯೊಬ್ಬರನ್ನು, ಊಟದ ವಿಚಾರ ಆಗಲಿ, ಕರೆಕ್ಟ್ ಟೈಮ್ಗೆ ಸ್ಕೆಡ್ಯೂಲ್ ಮಾಡೋದಾಗಲಿ, ಪ್ರತಿಯೊಂದು ವಿಷಯದಲ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಮಜಾ ಮಾಡ್ತಾರೆ. ಸೊ ಖಂಡಿತ ಸರ್, ನಿಮ್ಮ ಜೊತೆ ಅಂತೂ ನೀವು ಯಾವಾಗ ಹೇಳ್ತೀರಾ ನಾನಂತೂ ರೆಡಿ ಕೆಲಸ ಮಾಡೋಕ್ಕೆ ನಿಮ್ಮ ಜೊತೆಗೆ. ಆ್ಯಂಡ್ ಅಜನಿ ಸರ್ ಇವತ್ತು ಬರೋಕ್ಕಾಗಲಿಲ್ಲ, ಅವರೂ ಅವ್ರಿಗೆ ಎಸ್ಪೆಷಲಿ ಥ್ಯಾಂಕ್ಸ್. ಏನಕ್ಕೆ ಹೇಳಬೇಕು ಅಂದರೆ, ನಾವು ಶೂಟಿಂಗ್ ಶುರು ಮಾಡೋಕ್ಕೆ ಮುಂಚೆನೆ ನಮಗೆ ಆಡಿಯೋ ಟ್ರ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ಅವರು. ಸೊ ಶೂಟಿಂಗ್ ಮಾಡಿದಾಗ ಕೆಲವು ಎಕ್ಸ್ಪ್ರೆಷನ್ಸ್ಗೆ, ಕೆಲವು ಸಿಚುವೇಷನ್ಸ್ಗೆ ಸಂತೋಷ್ ಸರ್ ಆ ಮ್ಯೂಸಿಕ್ನ ಪ್ಲೇ ಮಾಡ್ತಿದ್ರು. ಆ ಪ್ಲೇ ಮಾಡ್ತಿದ್ರಿಂದ ನನಗೆ ಆ ಫೀಲ್ ತೊಗೊಳಕ್ಕಾಗಲಿ, ಆ ಟೆಂಪೋನ ಮ್ಯಾಚ್ ಮಾಡೋಕ್ಕಾಗಲಿ ತುಂಬ ಹೆಲ್ಪ್ ಆಯಿತು. ಸೊ ಧನ್ಯವಾದಗಳು ಅಜನಿ ಸರ್ಗೆ. ಆ್ಯಂಡ್ ಇಲ್ಲಿ ಅಚ್ಯುತ್ ಸರ್, ಸುಧಾರಾಣಿ ಮ್ಯಾಮ್ ಇದ್ದಾರೆ, ನಮ್ಮ ಸಿನಿಮಾದ ತಂದೆ ತಾಯಿ. ಬಟ್ ಇವತ್ತು ನನ್ಗೆ ಸೆಟ್ಟಲು ತಂದೆ ತಾಯಿ ಥರನೇ ನನಗೂ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಲೈಕ್ ಪ್ರತಿಯೊಂದ್ಸತಿ ಆ್ಯಕ್ಟ್ ಮಾಡಿದ್ರೆ ನನಗೆ ಫಸ್ಟ್ ಭಯ ಆಗ್ತಿತ್ತು, ಅಯ್ಯೋ ದೊಡ್ಡ ದೊಡ್ಡ ಆರ್ಟಿಸ್ಟು ಹೆಂಗಪ್ಪ ಅವ್ರ ಮುಂದೆ ಆ್ಯಕ್ಟ್ ಮಾಡಲಿ ಅಂತ. ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂತೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ನನಗೆ ಇನ್ನೂ ಈಸಿ ಅನಿಸ್ತು. ಹೊಸೂರ್ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಸರ್ ಜೊತೆ, ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಈಸಿ ಅನಿಸ್ತು. ಪ್ರತಿಯೊಂದು ರಿಯಾಕ್ಷನ್ಸ್, ಯಾವ ಟೈಮಿಂಗ್ ಕೊಡಬೇಕು, ಹೇಗೆ ಕ್ಯೂ ತೊಗೊಬೇಕು, ಲೈಕ್ ಅವ್ರು ಸಖತ್ತಾಗಿ ಹೇಳ್ಕೊಟ್ರು ನನಗೆ. ಆ್ಯಂಡ್ ಮ್ಯಾಮ್ ಏನಂದ್ರೆ ನನಗೆ ಬ್ರೇಕ್ ಟೈಮಲ್ಲಿ ಕಾಫಿ ಪಾರ್ಟ್ನರು. ಸೊ ಯಾವಾಗಲೂ ಬಂದು ಕೇಳ್ತಾ ಇದ್ದೆ, ಮ್ಯಾಮ್ ಕಾಫಿ ಕುಡಿತೀರಾ, ನನಗಂತೂ ಕಾಫಿ ಅಂದರೆ ಸಖತ್ ಇಷ್ಟ. ಸೊ ಫಸ್ಟ್ ಕೇಳ್ತಾ ಇದ್ದೆ ನಾನು, ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ. ಆ್ಯಂಡ್ ಮ್ಯಾಮ್ದು ಅಂತೂ ನಾನು ಫಸ್ಟ್ ಆನಂದ್ ಸಿನಿಮಾಂದನೇ ದೊಡ್ಡ ಫ್ಯಾನ್ ಮ್ಯಾಮ್ ನಾನು. ಅಲ್ಲ ಚಿಕ್ಕ ಹುಡುಗಿ ಅಂದ್ರೆ ಇವಾಗ ನಾನು ಮ್ಯಾಮ್ ಅಂತ ನೋಡಿದ ತಕ್ಷಣ ಹೇಳ್ದೆ, ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ. ಈಗ್ಲೂ ಹೀರೋನ್ ಕ್ಯಾರೆಕ್ಟರ್ ಮಾಡೋ ಥರ ಇದ್ದಾರೆ ಮ್ಯಾಮು. ಬಟ್ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷನೂ ಅಷ್ಟು ಚೆನ್ನಾಗಿ ಮಾಡಿ ಅಂಡ್ ಇವತ್ತು ನನಗೆ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅಚ್ಯುತ್ ಸರ್, ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್. ಆ್ಯಂಡ್ ಸಪ್ತಮಿ ನನಗೆ ತುಂಬ ಒಳ್ಳೆ ಫ್ರೆಂಡು, ಸೆಟ್ಟಲ್ಲಿ ಫುಲ್ ಸಕ್ಕತ್ ಮಜಾ ಮಾಡ್ತಿದ್ವಿ. ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ ಇದೆ. ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗಂತೂ ಊಟ ಮಾತ್ರ ಸಕ್ಕತ್ತಾಗಿರುತ್ತೆ. ಎಲ್ಲೇ ಯಾವುದೇ ಏರಿಯಲ್ಲಿ ಶೂಟಿಂಗ್ ಆದರೂ ಕರೆಕ್ಟಾಗಿ ಆ ಏರಿಯಲ್ಲಿ ಏನು ಸ್ಪೆಷಲ್ ಅಂತ ತರಿಸ್ತಾ ಇದ್ರು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಕುಟುಂಬ ಥರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಆ್ಯಂಡ್ ಸಪ್ತಮಿ ಜೊತೆ ಆ ಕಂಫರ್ಟ್ ಇರೋದ್ರಿಂದ, ಇಬ್ಬರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗೆ ತುಂಬ ಕಂಫರ್ಟಬಲ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಪ್ತಮಿ, ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಸಿನಿಮಾ ನಿಮ್ಮ ಜೊತೆ ಮಾಡಿ. ಆ್ಯಂಡ್ ಶ್ರೀಶಾ ಸರ್ ಬಗ್ಗೆ ಹೇಳಬೇಕು, ಅವರೇನಂದರೆ ಅವರು ಅಷ್ಟೇ ನನಗೆ ಕ್ಯಾಮ್ರಾ ಮುಂದೆ ನಿಂತಾಗ ಆ್ಯಂಗಲ್ ಯಾವ ಥರ ತೊಗೊಬೇಕು, ಲೈಟ್ ಯಾವ ಥರ ತೊಗೊಬೇಕು.